ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಬೆಳ್ಳುಳ್ಳಿ ಅಡುಗೆಯಲ್ಲಿ ಪ್ರತಿನಿತ್ಯ ಬಳಸ್ತೀವಿ ಅಲ್ವಾ ಇದು ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತೆ ನಿಜ ಆದರೆ ನಮ್ಮ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಹೇಳೋ ರೀತಿ ನೀವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ್ರೆ ನೀವು ಅಗಾಧವಾದ ಪ್ರಯೋಜನವನ್ನು ಪಡ್ಕೋಬಹುದು ಸ್ನೇಹಿ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಪ್ರಯೋಜನಗಳನ್ನು ಬೆಳ್ಳುಳ್ಳಿಯಿಂದ ನಾವು ಪಡ್ಕೋಬಹುದು ಬೆಳ್ಳುಳ್ಳಿಯಲ್ಲಿ ಉತ್ತಮವಾದ ವಿಟಮಿನ್ಸ್ಗಳಿದೆ ಕಬ್ಬಿಣ ಇದೆ ಮ್ಯಾಂಗನೀಸ್ ಇದೆ ಸತು ಇದೆ ಕ್ಯಾಲ್ಶಿಯಮ್ ಇದೆ ಸ್ನೇಹಿತರೆ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಕೂಡ ಇದೆ ಥಯಾಮಿನ್ ಇದೆ ಜೊತೆಗೆ ಇದರಲ್ಲಿ ಪ್ಯಾಂಟೋಥೆನಿಕ್ ಎನ್ನುವ ಆಮ್ಲ ಕೂಡ ಇದೆ ಈ ಎಲ್ಲ ಅಂಶಗಳು ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಬೆಳ್ಳುಳ್ಳಿಯಿಂದ ಸಾಮಾನ್ಯವಾಗಿ ಕಾಡುವಂತಹ ಶೀತ ನೆಗಡಿ ಕೆಮ್ಮು ಈ ರೀತಿಯ ಸಮಸ್ಯೆಗಳಿಂದ ನಾವು ನಮ್ಮನ್ನ ರಕ್ಷಿಸ್ಕೊಬಹುದು ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಜೊತೆಗೆ ದೇಹದ ತೂಕವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು ದೇಹದ ತೂಕ ಹೆಚ್ಚಾದರೆ ಅದರಿಂದ ಅನೇಕ ತೊಂದರೆಗಳು ಉಂಟಾಗತ್ತೆ ಮಧುಮೇಹ ಬಿ ಪಿ ಹೃದಯದ ತೊಂದರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ದೇಹದ ತೂಕ ಕಡಿಮೆ ಮಾಡಬೇಕು ಅಂದರೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯ ಹೆಚ್ಚುತ್ತೆ ಮಧುಮೇಹ ದೂರ ಆಗುತ್ತೆ ಬಿ ಪಿ ಕೂಡ ನಿಯಂತ್ರಣಕ್ಕೆ ಬರುತ್ತೆ ನಾನಿವತ್ತಿನ ವಿಡಿಯೋದಲ್ಲಿ ತಿಳಿಸೋ ರೀತಿ ಎರಡೇ ಎರಡು ಹೆಸಳು ಬೆಳ್ಳುಳ್ಳಿಯನ್ನ ನೀವು ಸೇವನೆ ಮಾಡಿದ್ರೆ ಎಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ ತುಂಬಾ ಜನಕ್ಕೆ ಮರೆಗುಳಿತನ ಇರತ್ತೆ ವಯಸ್ಸಾಗ್ತಿದ್ದಂತೆ ಮರೆವು ಹೆಚ್ಚಾಗ್ತಿರತ್ತೆ ಅದು ನಿವಾರಣೆ ಆಗಬೇಕಂದ್ರೆ ಬೆಳ್ಳುಳ್ಳಿಯನ್ನ ನೀವು ಸೇವನೆ ಮಾಡಲೇಬೇಕು ತುಂಬಾ ಜನ ಮಕ್ಕಳು ತುಂಬನೇ ಮರ್ತೋಗ್ತಿರ್ತಾರೆ ಓದಿದ್ದಿಲ್ಲ ಮರ್ತೋಗುತ್ತೆ ಯಾವುದು ನೆನ್ಪಲ್ಲೆ ಉಳಿಯೋದಿಲ್ಲ ಈ ರೀತಿಯ ಸಮಸ್ಯೆಯನ್ನ ಎದುರಿಸ್ತಿರ್ತಾರೆ ನಿಮ್ಮ ಮೆದುಳು ಚುರುಕಾಗಬೇಕು ಅಂದ್ರೆ ನೀವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಲೇಬೇಕು ಅದು ಕೇವಲ ಎರಡೇ ಎರಡು ಎಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗತ್ತೆ ನಿಮ್ಮ ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚಾಗತ್ತೆ ಸ್ನೇಹಿತರೆ ನೋಡಿ ಚಿಕ್ಕ ಬೆಳ್ಳುಳ್ಳಿಯಿಂದ ಎಷ್ಟೆಲ್ಲ ಪ್ರಯೋಜನವನ್ನ ಪಡ್ಕೊಳ್ಬಹುದು ಅಂತ ಹಾಗೆ ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಪುರುಷರು ಕೂಡ ಬೆಳ್ಳುಳ್ಳಿಯನ್ನ ಸೇವನೆ ಮಾಡಬೇಕು ಅಂತ ವೈದ್ಯರೇ ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ಇರುವಂತಹ ಟೆಸ್ಟೋಸ್ಟೆರೆನ್ ಎನ್ನು ಹಾರ್ಮೋನ್ ಪುರುಷರ ಆರೋಗ್ಯಕ್ಕೆ ತುಂಬನೇ ಪ್ರಯೋಜನಕಾರಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದೇ ಇಲ್ಲ ತುಂಬ ಜನ ಪುರುಷರಿಗೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೆ ಅದು ನಿವಾರಣೆ ಆಗಬೇಕು ಅಂದರೆ ಬೆಳ್ಳುಳ್ಳಿಯನ್ನು ನೀವು ಸೇವನೆ ಮಾಡಲೇಬೇಕು ಹಾಗೆ ಬೆಳ್ಳುಳ್ಳಿಯ ಸೇವನೆಯಿಂದ ಆರ್ಥ್ರೈಟಿಸ್ ಸಮಸ್ಯೆ ಕೂಡ ಗುಣ ಆಗತ್ತೆ ಮೂಳೆಗಳಲ್ಲಿ ನೋವು ಕೈಕಾಲುಗಳಲ್ಲಿ ನೋವು ಕೀಲು ನೋವು ಬರ್ತಿರೋರಿಗೂ ಕೂಡ ಇದೊಂದು ವರದಾನ ಅಂತಲೇ ಹೇಳಬಹುದು ಬೆಳ್ಳುಳ್ಳಿಯನ್ನು ಯಾವ ರೀತಿ ಸೇವಿಸ್ತೀನಿ ಮಾಡಬೇಕು ಯಾವಾಗ ಸೇವನೆ ಮಾಡಬೇಕು ಅಡುಗೆಯಲ್ಲಿ ಬಳಸ್ತೀರಿ ನಿಜ ಅದನ್ನು ಹೊರತುಪಡಿಸಿ ಈ ರೀತಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿ ನೋಡಿ ಸಂಪೂರ್ಣವಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಡ್ರೈಯಾಗಿ ಬೆಳ್ಳುಳ್ಳಿಯನ್ನು ರೋಸ್ಟ್ ಮಾಡ್ಕೊಳ್ಳಿ ಆಗ ಬೆಳ್ಳುಳ್ಳಿ ತುಂಬ ಖಾರ ಕೂಡ ಇರೋದಿಲ್ಲ ಹಸಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ್ರೆ ತುಂಬ ಖಾರ ಅನಿಸುತ್ತೆ ತಿನ್ನೋದಕ್ಕಾಗಲ್ಲ ಎದೆ ಉರಿತಾ ಇರುತ್ತೆ ಈ ರೀತಿಯ ಸಮಸ್ಯೆ ಉಂಟಾಗ್ಬಿಡತ್ತೆ ಅದ್ಯಾವುದೂ ಆಗೋದಿಲ್ಲ ನಾವು ಉರಿದ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಹಾಗೆ ಇದು ಗ್ಯಾಸ್ಟ್ರಿಕ್ಕನ್ನು ಕೂಡ ನಿವಾರಣೆ ಮಾಡುತ್ತೆ ಹೈಪರ್ ಆಸಿಡಿಟಿ ಸಮಸ್ಯೆಯನ್ನು ಹೋಗ್ಲಾಡಿಸುತ್ತೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸಬಹುದು ಕೇವಲ ಎರಡೇ ಎರಡು ಹೆಸರು ಹುರಿದ ಬೆಳ್ಳುಳ್ಳಿಯನ್ನು ಬೆಳಗ್ಗೆ ನೀವು ಸೇವನೆ ಮಾಡೋದ್ರಿಂದ ನೀವು ಇಷ್ಟೆಲ್ಲ ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ದಿನಕ್ಕೆ ಎರಡೇ ಎರಡು ಹೆಸರು ಬೆಳ್ಳುಳ್ಳಿಯನ್ನು ಈ ರೀತಿ ಸೇವನೆ ಮಾಡಿ ಬೆಳಗ್ಗೆ ತಿನ್ನೋದಕ್ಕಾಗಿಲ್ಲ ಅಂದರೆ ರಾತ್ರಿ ಮಲ್ಗೋದಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಕೂಡ ಸೇವನೆ ಮಾಡ್ಬೋದು ಈ ರೀತಿ ಸೇವನೆ ಮಾಡಿದ್ರೆ ನಿಮ್ಮ ದೇಹದ ವಿಷಕಾರಿ ಅಂಶ ಕೂಡ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಜೀರ್ಣಕ್ರಿಯೆ ಡಬಲ್ ಆಗುತ್ತೆ ನೀವು ಒಟ್ಟಾರೆ ನಿಮ್ಮ ದೇಹದ ಆರೋಗ್ಯವನ್ನ ಬೆಳ್ಳುಳ್ಳಿಯಿಂದ ನೀವು ಕಾಪಾಡ್ಕೋಬಹುದು ಹಾಗೆ ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕಷ್ಟೇ ಸೀಮಿತ ಅಲ್ಲ ಇದು ನಮ್ಮ ಕೂದಲಿನ ಆರೋಗ್ಯ ಚರ್ಮದ ಆರೋಗ್ಯವನ್ನ ಕೂಡ ಕಾಪಾಡತ್ತೆ ಚರ್ಮದಲ್ಲಿ ಯಾವುದೇ ರೀತಿಯ ಸೋಂಕು ಯಾವುದೇ ತೊಂದರೆ ಉಂಟಾಗದಂತೆ ಕಾಪಾಡತ್ತೆ ಬೆಳ್ಳುಳ್ಳಿಯ ಸೇವನೆಯಿಂದ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಬೆಳ್ಳುಳ್ಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್